ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಕೊನೆಯ ಅವಧಿಯಲ್ಲಿ ಭಾರತದ ಸಮಾಜದ ಸಮಾಜಶಾಸ್ತ್ರ ಪಠ್ಯಪುಸ್ತಕದಲ್ಲಿ ಇರುವ ನಾಲ್ಕು ಅಧ್ಯಾಯಗಳ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಂಡೆವು ಅದೇ ರೀತಿಯಾಗಿ ಈ ಎರಡನೇ ಭಾಗದ ವಿಡಿಯೋ ತರಗತಿಯಲ್ಲಿ ಇನ್ನುಳಿದ ನಾಲ್ಕು ಅಧ್ಯಾಯಗಳ ಪಾಠಗಳ ಪರಿಚಯ ಪಾಠದ ಉದ್ದೇಶಗಳು ಪಾಠದ ಮುಖ್ಯಾಂಶಗಳು ನೆನಪಿನಲ್ಲಿಡಬೇಕಾದ ಅಂಶಗಳ ಬಗ್ಗೆ ತಿಳಿಯೋಣ ಕೊನೆಯ ಒಂದು ಅವಧಿಯಲ್ಲಿ ನಾವು ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಎರಡನೇ ಅಧ್ಯಯನದಲ್ಲಿ ಸಾಮಾಜಿಕ ಅಸಮಾನತೆ ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಮೂರನೇ ಅಧ್ಯಯನದಲ್ಲಿ ಒಳಗೊಳ್ಳುವಿಕೆಯ ತಂತ್ರಗಳು ನಾಲ್ಕನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಕುಟುಂಬ ಇಷ್ಟು ಅಧ್ಯಾಯಗಳ ಕುರಿತು ಕೊನೆಯ ಒಂದು ವಿಡಿಯೋ ತರಗತಿಯಲ್ಲಿ ನಾವು ತಿಳಿದುಕೊಂಡೆವು ಅದೇ ರೀತಿಯಾಗಿ ಐದನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಭಾರತೀಯ ಗ್ರಾಮಗಳ ಬದಲಾವಣೆ ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ ಈ ಪಾಠದ ಉದ್ದೇಶಗಳು ವಿದ್ಯಾರ್ಥಿಗಳು ಭಾರತೀಯ ಗ್ರಾಮಗಳ ಅರ್ಥ ಮತ್ತು ಲಕ್ಷಣಗಳನ್ನು ತಿಳಿಯುತ್ತಾರೆ ಗ್ರಾಮಗಳ ಸಾಮಾಜಿಕ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಗ್ರಾಮೀಣ ಸಮಸ್ಯೆಗಳ ನಿವಾರಣೆ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳುತ್ತಾರೆ ನಗರೀಕರಣದ ಪ್ರಕ್ರಿಯೆ ಮತ್ತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಗ್ರಾಮೀಣ ಮತ್ತು ನಗರ ಸಮುದಾಯದ ಸಮಸ್ಯೆಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ ಹಾಗೆಯೇ ಪಠ್ಯ ವಿಷಯ ರೂಪರೇಖೆಯನ್ನು ನೋಡುವುದಾದರೆ ಗ್ರಾಮೀಣ ಸಮುದಾಯದ ಅರ್ಥ ಮತ್ತು ಲಕ್ಷಣಗಳು ಗ್ರಾಮ ಅಧ್ಯಯನಗಳು ಮತ್ತು ಅದರ ಮಹತ್ವ ಭಾರತೀಯ ಗ್ರಾಮಗಳ ಸಮಸ್ಯೆಗಳು ಅವುಗಳಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಕೃಷಿಯ ಸಮಸ್ಯೆಗಳು ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಭೂ ಸುಧಾರಣೆ ಪಂಚಾಯತ್ ರಾಜ್ ಮತ್ತು ಇತರ ಕಾರ್ಯಕ್ರಮಗಳು ಅದರಲ್ಲಿ ಸಿ ಡಿ ಪಿ ಆರ್ ಡಿ ಪಿ ಇತ್ಯಾದಿಗಳು ಭಾರತೀಯ ಗ್ರಾಮಗಳಲ್ಲಿನ ಬದಲಾವಣೆಗಳು ವಲಸೆ ಕೃಷಿಯಿಂದ ಕೃಷಿಯೇತರ ಚಟುವಟಿಕೆ ಇ ಜೆಡ್ ನಗರೀಕರಣದ ಅರ್ಥ ಮತ್ತು ವ್ಯಾಖ್ಯ ಲಕ್ಷಣಗಳು ಭಾರತೀಯ ನಗರಗಳ ಐತಿಹಾಸಿಕ ಹಿನ್ನೆಲೆ ಮತ್ತು ಅವುಗಳ ಸಮಸ್ಯೆಗಳು ನಗರ ಬಡತನ ಕೊಳೆಗೇರಿಗಳು ಮತ್ತು ಪರಿಹಾರಗಳು ಇಷ್ಟು ಪಠ್ಯ ವಿಷಯದ ರೂಪರೇಖೆಯಲ್ಲಿ ನಾವು ಕಾಣಬಹುದು ಹಾಗೆ ಬಹುಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂತಹ ಅಂಶಗಳ ಬಗ್ಗೆ ನಾವು ತಿಳಿಯೋದಾದರೆ ಗ್ರಾಮ ಎಂದರೆ ಸುಮಾರು ಐದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದು ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವ ಶಾಶ್ವತವಾಗಿ ಒಂದು ಭೌಗೋಳಿಕ ಕ್ಷೇತ್ರದಲ್ಲಿ ವಾಸವಾಗಿದ್ದು ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿರುವ ಸಮೂಹವನ್ನು ಗ್ರಾಮ ಎನ್ನುವರು ಗ್ರಾಮದ ಗುಣಲಕ್ಷಣಗಳು ಸಣ್ಣ ಗಾತ್ರ ಪ್ರಾಥಮಿಕ ಸಂಬಂಧಗಳ ಪ್ರಾಮುಖ್ಯತೆ ಸಾಮಾಜಿಕ ಸಮೈಕ್ಯತೆ ಕೃಷಿ ಮತ್ತು ಅದರ ಉಪಕುಸುಬುಗಳು ನೆರೆಹೊರೆಯ ಪ್ರಭಾವ ಮತ್ತು ಸರಳ ಜೀವನ ಸ್ವಾಯತ್ತತೆ ಇಷ್ಟು ಭಾರತೀಯ ಗ್ರಾಮದ ಲಕ್ಷಣಗಳಲ್ಲಿ ಕಾಣಬಹುದು ಗ್ರಾಮದ ಅಧ್ಯಯನದ ಮಹತ್ವವನ್ನು ನೋಡುವುದಾದರೆ ಕ್ಷೇತ್ರ ಕಾರ್ಯ ಅಧ್ಯಯನವು ಗ್ರಂಥಾಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರ ನೀಡುತ್ತದೆ ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ ಸಾಹಿತ್ಯಪೂರ್ವಕ ಸಾಹಿತ್ಯಕ ಪೂರ್ವಗ್ರಹ ನಂತರ ಮೌಲ್ಯಮಾಪನವನ್ನು ದಾಖಲಿಸುವುದು ಅಭಿವೃದ್ಧಿಯ ವಿಶ್ಲೇಷಣಾ ಮಾದರಿಯ ಬೆಳವಣಿಗೆ ಸಮಾಜ ಸುಧಾರಣೆಗೆ ಗ್ರಾಮಾಧ್ಯಯನಗಳ ಅಗತ್ಯವಾಗಿದೆ ಭಾರತೀಯ ಗ್ರಾಮಗಳ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಅವುಗಳಲ್ಲಿ ಬಡತನ ಅನಕ್ಷರತೆ ಮತ್ತು ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳು ಅಸಮಾನತೆ ತಾರತಮ್ಯದ ನೀತಿಗಳು ಕೃಷಿ ಕ್ಷೇತ್ರದ ಸಂದಿಗ್ಧತೆ ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ತಗಲುವ ಖರ್ಚಿನ ಹೆಚ್ಚಳ ಮತ್ತು ಪರಿಸರ ನಾಶ ರಾಜ್ಯದಿಂದ ಕಲ್ಯಾಣ ಕಾರ್ಯಕ್ರಮಗಳನ್ನು ಉದ್ದೇಶಪೂರ್ವಕವಾಗಿ ಹಿಂಪಡೆಯುವಿಕೆ ಜಾಗತೀಕರಣದಿಂದಾಗಿ ಸ್ಪರ್ಧೆ ಮತ್ತು ದೊಡ್ಡ ಬಂಡವಾಳಶಾಹಿಗಳಿಂದ ಆಗುವ ಶೋಷಣೆ ಬ್ಯಾಂಕಿಂಗ್ ನಿಯಮಗಳ ಸಂಕೀರ್ಣತೆ ಮತ್ತು ಕೃಷಿಗೆ ಸಾಂಸ್ಥಿಕ ಮೂಲದಿಂದ ಸಾಲದ ಅಲಭ್ಯತೆ ಸರ್ಕಾರಿ ವಲಯದ ವೈಫಲ್ಯತೆ ಅಂತರ್ಜಲದ ಮೇಲಿನ ಅತಿಯಾದ ಅವಲಂಬನೆ ಬರಪೀಡಿತ ಪ್ರದೇಶಗಳ ಹೆಚ್ಚಳ ಇಷ್ಟು ಭಾರತೀಯ ಗ್ರಾಮಗಳ ಸಮಸ್ಯೆಗಳಲ್ಲಿ ಕಾಣಬಹುದು ನಂತರ ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿಯು ಬಡವರ ಆರ್ಥಿಕ ಮತ್ತು ಸಾಮಾಜಿಕ ಒಳಿತಿನ ಸಾಧನೆ ಮತ್ತು ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಮತ್ತು ಜೀವನ ಮಟ್ಟದ ಸುಧಾರಣೆಯನ್ನು ಸೂಚಿಸುತ್ತದೆ ಗ್ರಾಮೀಣಾಭಿವೃದ್ಧಿಯ ಯೋಜನೆಗಳು ಉತ್ಪಾದನಾ ಕೇಂದ್ರಿತ ಯೋಜನೆಗಳು ಅದರಲ್ಲಿ ಭೂ ಸುಧಾರಣೆ ಪಂಚಾಯತ್ ರಾಜ್ ಬಡತನ ನಿಯಮಿತ ಕಾರ್ಯಕ್ರಮಗಳು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಉತ್ಪಾದನೇತರ ಕೇಂದ್ರೀಯ ಯೋಜನೆಗಳು ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಬರಗಾಲ ಪೀಡಿತ ಪ್ರದೇಶ ಅಭಿವೃದ್ಧಿ ಯೋಜನೆಗಳು ಇತ್ಯಾದಿಗಳು ರೈತರ ಆತ್ಮಹತ್ಯೆಗೆ ಕಾರಣಗಳು ದೇಶಪಾಂಡೆ ಅವರ ಪ್ರಕಾರ ಘಟನೆಗಳು ಒತ್ತಡಕಾರಕಗಳು ನಟರು ಮತ್ತು ಪ್ರಚೋದಕಗಳು ಕೃಷಿ ಕೃಷಿಯ ಸಂದಿಗ್ಧ ಸ್ಥಿತಿಯನ್ನು ಸುಧಾರಿಸುವ ಕ್ರಮ ಗ್ರಾಮಗಳಲ್ಲಿ ಸಮಾಜ ಸುಧಾರಣೆ ಸಮುದಾಯ ಆಧಾರಿತ ಅಭಿವೃದ್ಧಿ ಗ್ರಾಮಗಳ ಪರಿವರ್ತನೆಗಳು ಕೃಷಿಯಿಂದ ಕೃಷಿಯೇತರ ಚಟುವಟಿಕೆ ಗ್ರಾಮಗಳಿಂದ ನಗರಗಳಿಗೆ ವಲಸೆ ವಿಶೇಷ ಆರ್ಥಿಕ ವಲಯ ನಂತರ ನಗರ ಲೂಯಿಸ್ ವರ್ತರ್ರವರ ಪ್ರಕಾರ ಸಾಮಾಜಿಕವಾಗಿ ವೈವಿಧ್ಯತೆಯಿಂದ ಕೂಡಿದ ಬೃಹತ್ ಜನವಸತಿ ಮತ್ತು ಜನಸಾಂದ್ರತೆಯನ್ನು ನಗರ ಎಂದು ವ್ಯಾಖ್ಯಾನಿಸಿದ್ದಾರೆ ನಗರೀಕರಣ ನಗರ ಪ್ರದೇಶದಲ್ಲಿ ಜನಸಾಂದ್ರತೆಯ ಕ್ರೋಢೀಕರಣ ನಗರದ ಭೌಗೋಳಿಕ ವಿಸ್ತೀರ್ಣ ಮತ್ತು ಜನಸಂಖ್ಯೆಯ ಹೆಚ್ಚಳವನ್ನು ನಗರೀಕರಣ ಎನ್ನುತ್ತೇವೆ ಭಾರತೀಯ ನಗರಗಳ ಸಮಸ್ಯೆಗಳು ಬಡತನ ಕೊಳಚೆ ಪ್ರದೇಶಗಳು ವಸತಿಯ ಸಮಸ್ಯೆಗಳು ಶುಚಿತ್ವ ಮತ್ತು ಮಾಲಿನ್ಯ ಸಂಚಾರ ದಟ್ಟಣೆ ನೀರಿನ ಪೂರೈಕೆ ಮತ್ತು ಒಳಚರಂಡಿ ವ್ಯವಸ್ಥೆ ಕೈಗಾರಿಕಾ ಅಪಘಾತಗಳು ನಗರ ಸಮಸ್ಯೆಗಳಿಗೆ ಪರಿಹಾರಗಳು ನಗರಗಳ ವ್ಯವಸ್ಥಿತ ಬೆಳವಣಿಗೆ ಉದ್ಯೋಗಾವಕಾಶಗಳ ಸೃಷ್ಟಿ ವಲಸೆ ತಡೆಗಟ್ಟುವುದು ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕಾ ಸ್ಥಾಪನೆ ನಗರಸಭೆಗಳಿಗೆ ಅಗತ್ಯ ಅಂತಹ ಹಣಕಾಸಿನ ನೆರವು ವ್ಯವಸ್ಥಿತ ವ್ಯವಸ್ಥೆ ಯೋಜನೆ ಕಡಿಮೆ ಖರ್ಚಿನ ಮನೆ ನಿರ್ಮಾಣ ಉತ್ತಮ ಸಾರಿಗೆ ವ್ಯವಸ್ಥೆ ಜನ ಸಮುದಾಯದ ಚಟುವಟಿಕೆಯಲ್ಲಿ ಜನರ ಭಾಗವಹಿಸುವುದು ಜವಾಬ್ದಾರಿಯುತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಧ್ಯಾಯ ಆರು ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು ಪಾಠದ ಉದ್ದೇಶಗಳು ವಿದ್ಯಾರ್ಥಿಯು ವಿವಿಧ ಪ್ರಕಾರಗಳ ಮಾರುಕಟ್ಟೆ ವ್ಯವಸ್ಥೆಗಳನ್ನು ಗುರುತಿಸುವ ಸಾಮರ್ಥ್ಯ ಬೆಳೆಸಿಕೊಳ್ಳುತ್ತಾರೆ ಮಾರುಕಟ್ಟೆ ಸಂಬಂಧಗಳನ್ನು ತಿಳಿಯಲು ಅನುಕೂಲಕರವಾಗಿದೆ ಮುಂದುವರೆದಿರುವ ಮಾರುಕಟ್ಟೆ ವ್ಯವಸ್ಥೆಗಳ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡುತ್ತದೆ ಸಾಮೂಹಿಕ ಮಾಧ್ಯಮಗಳ ಬಗ್ಗೆ ವೈಜ್ಞಾನಿಕ ಪ್ರವೃತ್ತಿ ಬೆಳೆಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಸಂವಹನ ವ್ಯವಸ್ಥೆ ಬಗ್ಗೆ ವೈಜ್ಞಾನಿಕ ಪ್ರವೃತ್ತಿ ಬೆಳೆಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ ಪಠ್ಯ ವಿಷಯ ರೂಪರೇಖೆಯನ್ನು ನೋಡುವುದಾದರೆ ಮಾರುಕಟ್ಟೆ ಒಂದು ಸಾಮಾಜಿಕ ಸಂಸ್ಥೆ ಮಾರುಕಟ್ಟೆಯ ಅರ್ಥ ಮತ್ತು ಗುಣಲಕ್ಷಣಗಳು ಮಾರುಕಟ್ಟೆ ಮತ್ತು ಅರ್ಥವ್ಯವಸ್ಥೆಗಳ ಬಗ್ಗೆ ಸಮಾಜಶಾಸ್ತ್ರೀಯ ಮತ್ತು ಆರ್ಥಿಕ ದೃಷ್ಟಿಕೋನಗಳು ವಾರದ ಸಂತೆ ಒಂದು ಸಾಮಾಜಿಕ ಸಂಸ್ಥೆ ವಸ್ತು ವಿನಿಮಯ ಆದಿವಾಸಿ ಮಾರುಕಟ್ಟೆ ಜಾತಿ ಆಧಾರಿತ ಮಾರುಕಟ್ಟೆಗಳು ಮತ್ತು ವಸಾಹತು ಪೂರ್ವ ಮತ್ತು ವಸಾಹತು ಭಾರತದಲ್ಲಿ ವ್ಯಾಪಾರದ ಅಂತರ್ಜಾಲ ಮಾರುಕಟ್ಟೆಗಳ ಸಾಮಾಜಿಕ ಸಂಘಟನೆ ಹೊಸ ಮಾರುಕಟ್ಟೆಗಳ ಉಗಮ ಅಗೋಚರ ಮಾರುಕಟ್ಟೆಗಳು ಮಾರುಕಟ್ಟೆಗಳ ಅಂತರ್ ಸಂಬಂಧಗಳು ಮತ್ತು ಮ್ಯಾಕ್ಡೊನಾಲ್ಡೀಕರಣ ಸಾಮೂಹಿಕ ಮಾಧ್ಯಮ ಅರ್ಥ ಮತ್ತು ಪ್ರಕಾರಗಳು ಆಧುನಿಕ ಸಮೂಹ ಮಾಧ್ಯಮಗಳ ಆರಂಭಿಕ ಹಂತ ಸ್ವಾತಂತ್ರ್ಯ ಭಾರತದಲ್ಲಿ ಸಮೂಹ ಮಾಧ್ಯಮಗಳು ಇತ್ತೀಚಿನ ಬೆಳವಣಿಗೆಗಳು ಮತ್ತು ಸಮಕಾಲೀನ ಜಗತ್ತಿನಲ್ಲಿ ಸಾಮಾಜಿಕ ಮಾಧ್ಯಮಗಳ ಗ್ರಹಿಕೆ ಈ ಪಾಠದ ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂಥ ಅಂಶಗಳೆಂದರೆ ಮಾರುಕಟ್ಟೆ ಎಂದರೆ ಇದು ಒಂದು ವ್ಯವಸ್ಥೆಯಾಗಿ ಸರಕು ಮತ್ತು ಸೇವೆಗಳ ವಿನಿಮಯವಾಗಿದೆ ವಿವಿಧ ವ್ಯವಸ್ಥೆಗಳು ಸಂಸ್ಥೆಗಳು ನಿಯಮ ಮತ್ತು ಸಂಬಂಧಗಳು ಹಾಗೂ ಮೂಲಭೂತ ಪರಿಕರಗಳು ಮಾರುಕಟ್ಟೆಯಲ್ಲಿ ಸೇರಿರುತ್ತವೆ ಮಾರುಕಟ್ಟೆಯ ಲಕ್ಷಣಗಳು ಮಾರುಕಟ್ಟೆಯು ಒಂದು ಸ್ಥಳವಾಗಿದ್ದು ಸರಕು ಮತ್ತು ಸೇವೆಗಳ ವಿನಿಮಯ ಮಾರುಕಟ್ಟೆಯು ಒಂದು ಭೌತಿಕ ಸ್ಥಳವಲ್ಲ ಕೊಳ್ಳುವವರು ಮತ್ತು ಮಾರುವವರ ಕೂಟ ಮಾರುಕಟ್ಟೆಯ ವ್ಯಾಪಾರ ಅಥವಾ ವ್ಯವಹಾರವಾಗಿದೆ ಮಾರುಕಟ್ಟೆಯು ವ್ಯಾಪಾರ ಅಥವಾ ವ್ಯವಹಾರವಾಗಿದೆ ಆರ್ಥಿಕ ಮತ್ತು ಸಾಂಸ್ಥಿಕ ಚಟುವಟಿಕೆಗಳು ಮಾರುಕಟ್ಟೆಯ ಕೇಂದ್ರಬಿಂದು ಅಗೋಚರ ಮಾರುಕಟ್ಟೆ ಇದನ್ನು ನಾವು ವರ್ಚುವಲ್ ಮಾರುಕಟ್ಟೆ ಅಂತಲೂ ಕರೆಯುತ್ತೇವೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಆಧಾರದಿಂದ ಮಾರುಕಟ್ಟೆ ಪ್ರಕ್ರಿಯೆಗಳು ಆನ್ಲೈನ್ನಲ್ಲಿ ಏರ್ಪಡುವ ಕ್ರಿಯೆ ಇ ಕಾಮರ್ಸ್ ಆನ್ಲೈನ್ ಪರ್ಚೇಸ್ ಷೇರು ಮಾರುಕಟ್ಟೆಗಳಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಇತ್ಯಾದಿ ಅಗೋಚರ ಮಾರುಕಟ್ಟೆಗಳಾಗಿವೆ ಮ್ಯಾಕ್ಡೊನಾಲ್ಡೀಕರಣ ಅಮೇರಿಕಾದ ಸಮಾಜಶಾಸ್ತ್ರಜ್ಞ ಜಾರ್ಜ್ ರಿರ್ಜರ್ ಕೈಗಾರಿಕೆ ದೇಶದಲ್ಲಿ ನಡೆಯುವ ಆರ್ಥಿಕ ಚಟುವಟಿಕೆಗಳನ್ನು ವಿವರಿಸಲು ಮ್ಯಾಕ್ಡೊನಾಲ್ಡ್ ಎಂಬ ಅಲಂಕಾರಿಕ ಪದವನ್ನು ಬಳಸುತ್ತಾರೆ ಸಮಾಜ ಡೊನಾಲ್ಡೀಕರಣವಾಗಿರುತ್ತದೆ ಎಂದು ವಿಶ್ಲೇಷಿಸಿದ್ದಾರೆ ಡೊನಾಲ್ಡೀಕರಣ ಎಂದರೆ ಅಮೆರಿಕ ಮತ್ತು ಇತರೆ ರಾಷ್ಟ್ರಗಳಲ್ಲಿ ಶೀಘ್ರ ಆಹಾರ ಫಾಸ್ಟ್ ಫುಡ್ ವಿತರಿಸುವ ಹೋಟೆಲ್ಗಳ ತಂತ್ರಗಾರಿಕೆಗಳು ಬೇರೆ ಬೇರೆ ವಲಯಗಳಿಗೆ ವಿಸ್ತರಿಸಿ ಪ್ರಾಬಲ್ಯ ಸಾಧಿಸುತ್ತಿದೆ ಮ್ಯಾಕ್ಡೊನಾಲ್ಡ್ ಹೋಟೆಲ್ನ ನಾಲ್ಕು ತತ್ವಗಳು ದಕ್ಷತೆ ಶ್ವಾಸಾರ್ಹತೆ ಪ್ರಮಾಣಬದ್ಧ ಮತ್ತು ಏಕರೀತಿಯ ಸೇವೆ ಸ್ವಯಂಚಾಲನೆಯ ಮೂಲಕ ನಿಯಂತ್ರಣ ಅತಿಯಾದ ವೈಚಾರಿಕತೆ ಸಮೂಹ ಮಾಧ್ಯಮಗಳು ರಾಜ್ಯದಲ್ಲಿ ಹೆಚ್ಚು ಜನರಿಗೆ ಮಾಹಿತಿ ತಲುಪಿಸುವ ಸಂವಹನ ವ್ಯವಸ್ಥೆಗೆ ಸಮೂಹ ಮಾಧ್ಯಮ ಎನ್ನುವರು ಸಮೂಹ ಮಾಧ್ಯಮದ ಪ್ರಕಾರಗಳು ಮುದ್ರಣ ಮಾಧ್ಯಮ ಅದರಲ್ಲಿ ದಿನಪತ್ರಿಕೆ ಮತ್ತು ಮ್ಯಾಗ್ಜಿನ್ಗಳು ವಿದ್ಯುನ್ಮಾನ ಮಾಧ್ಯಮ ರೇಡಿಯೋ ಟಿವಿ ಅಂತರ್ಜಾಲ ಸಾಮಾಜಿಕ ಸುರಕ್ಷತೆಗಳು ಮಾಧ್ಯಮದ ಕಾರ್ಯಗಳು ಮಾಹಿತಿ ಮನೋರಂಜನೆ ನಿರಂತರತೆ ಹೊಂದಾಣಿಕೆ ಕ್ರೋಢೀಕರಣ ಸಮಾಜ ಸುಧಾರಣೆ ರಾಷ್ಟ್ರೀಯ ಪ್ರಜ್ಞೆ ಕನ್ನಡ ದಿನಪತ್ರಿಕೆಗಳು ಪ್ರಜಾವಾಣಿ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಕನ್ನಡಪ್ರಭ ಉದಯವಾಣಿ ಮುಂತಾದವು ಟಿವಿ ಮಾಧ್ಯಮ ಟಿವಿ ನೈನ್ ವಾರ್ತೆಗಳು ಕಸ್ತೂರಿ ಸಮಯ ಜನಶ್ರೀ ರಾಜ್ ನ್ಯೂಸ್ ಇಟಿವಿ ನ್ಯೂಸ್ ಇತ್ಯಾದಿಗಳು ಕನ್ನಡದ ಪ್ರಮುಖ ವಾರ್ತಾ ವಾಹಿನಿಗಳು ದೂರದರ್ಶನವು ಮೊದಲ ಬಾರಿಗೆ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಕೃಷಿ ದರ್ಶನ ಕಾರ್ಯಕ್ರಮ ಬಿತ್ತರಿಸುವ ಮೂಲಕ ದೇಶದ ಮೊದಲ ಸಾರ್ವಜನಿಕ ವಾಹಿನಿಯಾಗಿದೆ ಡಿಡಿ ಚಂದನ ವಾಹಿನಿಯು ಕನ್ನಡ ಭಾಷೆಗೆ ಸೀಮಿತವಾಗಿರುವ ವಾಹಿನಿಯಾಗಿದೆ ಅಧ್ಯಾಯ ಏಳು ಸಾಮಾಜಿಕ ಚಳುವಳಿ ಈ ಅಧ್ಯಾಯದಿಂದ ವಿದ್ಯಾರ್ಥಿಯು ಭಾರತೀಯ ಸಮಾಜದ ಸಾಮಾಜಿಕ ಚಳುವಳಿಯ ಬಗ್ಗೆ ತಾರ್ಕಿಕ ದೃಷ್ಟಿಕೋನ ಬೆಳೆಸಿಕೊಳ್ಳುತ್ತಾನೆ ಭಾರತೀಯರ ವಿವಿಧ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಾನೆ ಸಾಮಾಜಿಕ ಚಳವಳಿಯ ಕಾರಣ ಪರಿಣಾಮಗಳನ್ನು ವಿಶ್ಲೇಷಿಸಬಹುದು ವಿವಿಧ ಸಮುದಾಯದ ಹಕ್ಕುಗಳನ್ನು ತಿಳಿದು ಗೌರವಿಸುವುದನ್ನು ಕಲಿಯುತ್ತಾರೆ ವಿವಿಧ ಸಮುದಾಯದ ಹಕ್ಕುಗಳನ್ನು ತಿಳಿದು ಗೌರವಿಸುವುದನ್ನು ಕಲಿಯುತ್ತಾರೆ ಪಠ್ಯ ವಿಷಯ ರೂಪುರೇಖೆಯನ್ನು ನೋಡೋದಾದರೆ ಸಾಮಾಜಿಕ ಚಳವಳಿಯ ಅರ್ಥ ಮೂಲಾಂಶಗಳು ಮತ್ತು ಪ್ರಕಾರಗಳು ರೈತರ ಹೋರಾಟ ಅವರ ಒಂದು ಹೋರಾಟದ ಪ್ರಕಾರಗಳು ಕರ್ನಾಟಕ ರೈತರ ಚಳವಳಿಗೆ ಕಾರಣಗಳು ಹಿಂದುಳಿದ ಮತ್ತು ದಲಿತ ಚಳವಳಿ ಮಹಿಳಾ ಚಳವಳಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಕಾಲ ಇವು ಈ ಒಂದು ಅಧ್ಯಾಯ ಒಳಗೊಂಡಿರತಕ್ಕಂಥದನ್ನು ನಾವಿಲ್ಲಿ ಕಾಣಬಹುದು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ಅಂಶಗಳು ಸಾಮಾಜಿಕ ಚಳವಳಿ ಎಂದರೆ ಸಂಘಟಿತ ಪ್ರಯತ್ನದ ಮೂಲಕ ನಂಬಿಕೆ ಮೌಲ್ಯ ಆದರ್ಶಗಳಲ್ಲಿ ಪರಿವರ್ತನೆ ತರುವ ಮೂಲಕ ಸಾಮಾಜಿಕ ಸಂಸ್ಥೆಗಳಲ್ಲಿ ಪರಿವರ್ತನೆ ಉಂಟು ಮಾಡುವುದು ಅಥವಾ ಪರಿವರ್ತನೆಯನ್ನು ಸಂಘಟಿತವಾಗಿ ವಿರೋಧಿಸುವ ಸಾಂಸ್ಥಿಕ ಪ್ರಯತ್ನ ಬ್ಲೂಮರ್ ಅವರ ಪ್ರಕಾರ ಸಂಘಟಿತ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಕ್ರಮವನ್ನು ಸಾಮಾಜಿಕ ಚಳವಳಿ ಎನ್ನುವರು ಎಂಎಸ್ಎ ರಾವ್ರವರ ಪ್ರಕಾರ ಸಾಮೂಹಿಕ ಪ್ರಯತ್ನ ಕಲೆಕ್ಟಿವ್ ಮೊಬಲೈಸೇಷನ್ ಮತ್ತು ಸೈದ್ಧಾಂತಿ ಐಡಿಯೋಲಾಜಿಕಲ್ ಹಿನ್ನೆಲೆಯಲ್ಲಿ ಸಂಘಟಿತ ಪ್ರಯತ್ನದ ಮೂಲಕ ಸಮಾಜದಲ್ಲಿ ಆಂಶಿಕ ಪರಿವರ್ತನೆ ಅಥವಾ ಪೂರ್ಣ ಪ್ರಮಾಣದ ಪರಿವರ್ತನೆಯನ್ನು ಸಾಮಾಜಿಕ ಪರಿವರ್ತನೆ ಎಂದಿದ್ದಾರೆ ಸಾಮಾಜಿಕ ಚಳವಳಿಯ ಮೂಲಾಂಶಗಳು ಸಿದ್ಧಾಂತ ಐಡಿಯೋಲಾಜಿ ಸಾಮೂಹಿಕ ಕ್ರೋಡೀಕರಣ ಕಲೆಕ್ಟಿವ್ ಮೊಬಲೈಸೇಷನ್ ನಾಯಕತ್ವ ಮತ್ತು ಸಂಘಟನೆ ಲೀಡರ್ಶಿಪ್ ಆ್ಯಂಡ್ ಆರ್ಗನೈಜೇಷನ್ ಸಾಮಾಜಿಕ ಚಳುವಳಿಯ ಹೊಸ ಮೂಲಾಂಶಗಳು ನವೀನ ಆದರ್ಶಗಳು ಮೌಲ್ಯಗಳು ಸಂಸ್ಕೃತಿ ಸಾಮೂಹಿಕ ಅನನ್ಯತೆ ನಿಷ್ಠತೆ ನೈತಿಕತೆ ಸಬಲೀಕರಣ ಸಂಪತ್ತು ನಾಯಕತ್ವ ಹೊಸ ಅನನ್ಯತೆ ಸಾಮಾಜಿಕ ಚಳುವಳಿಯ ಪ್ರಕಾರಗಳು ಎಂಎಸ್ ರಾವ್ ರವರ ಪ್ರಕಾರ ಸುಧಾರಣಾ ಚಳುವಳಿಗಳು ರಿಫಾರ್ಮ್ ಮೂಮೆಂಟ್ಸ್ ಕ್ರಾಂತಿಕಾರಕ ಚಳುವಳಿಗಳು ರೆವಲ್ಯೂಷನರಿ ಮೂಮೆಂಟ್ಸ್ ರೂಪಾಂತರ ಚಳುವಳಿಗಳು ರೈತರ ರೈತರ ಚಳುವಳಿಯನ್ನು ಕೃಷಿಗೆ ಸಂಬಂಧಿತ ಚಳುವಳಿಯಾಗಿದೆ ರೈತರು ಎಂದರೆ ಕೃಷಿಯಲ್ಲಿ ತೊಡಗಿರುವ ಜನಸಮೂಹ ಹಿಂದುಳಿದ ವರ್ಗಗಳ ಚಳುವಳಿ ಹಿಂದುಳಿದ ವರ್ಗದ ಚಳವಳಿ ಎಂದರೆ ಹಿಂದುಳಿದ ವರ್ಗ ಅಥವಾ ಜಾತಿಯ ಜನ ಬ್ರಾಹ್ಮಣೇತರರು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅಸಮಾನತೆ ಮತ್ತು ಅವಕಾಶಗಳ ವಂಚನೆ ಮತ್ತು ದೌರ್ಜನ್ಯಗಳ ವಿರುದ್ಧ ಮಾಡಿದ ಚಳುವಳಿಯಾಗಿದೆ ದಲಿತ ಚಳುವಳಿ ದಲಿತ ಚಳುವಳಿ ಒಂದು ಸಾಮಾಜಿಕ ಚಳುವಳಿಯಾಗಿದ್ದು ದಲಿತರು ರಾಜಕೀಯ ಧಾರ್ಮಿಕ ಮತ್ತು ಸಾಮಾಜಿಕ ಅಸಮಾನತೆಯ ವಿರುದ್ಧ ಹಮ್ಮಿಕೊಂಡ ಒಂದು ಸಂಘಟಿತ ಹೋರಾಟ ಸ್ವಾಭಿಮಾನ ಮತ್ತು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳುವ ಉದ್ದೇಶವಿತ್ತು ಮಹಿಳಾ ಚಳವಳಿ ಮಹಿಳಾ ಚಳವಳಿಯು ಸಮಾಜ ಸುಧಾರಣೆಯ ಒಂದು ಭಾಗವಾಗಿದೆ ಸಾವಿರದ ಒಂಬೈನೂರರ ನಂತರ ಭಾಷೆ ಧರ್ಮ ಜಾತಿ ಮತ್ತು ಪ್ರಾಂತ್ಯಗಳ ಆಧಾರದ ಮೇಲೆ ಮಹಿಳಾ ಸಂಘಟನೆಗಳು ಪ್ರಾರಂಭವಾದವು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರ ಸಂಖ್ಯೆಯ ಮಹಿಳೆಯರು ಭಾಗವಹಿಸಿದ್ದರು ಸಮಾನತೆಗೆ ಅಡ್ಡಿಪಡಿಸುವ ಸಮಸ್ಯೆಗಳನ್ನು ನಿವಾರಿಸಲು ಮಹಿಳಾ ಸಂಘ ಸಂಘಗಳು ಆಗ್ರಹಿಸಿದ್ದವು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತವು ಸ್ವಾತಂತ್ರ್ಯಗೊಂಡ ನಂತರ ಸಮಾನತೆ ಲಿಂಗ ಭೇದ ಭಾವ ರಹಿತ ಸಮಾಜದ ಆಶಯ ಹೊಸ ಭರವಸೆ ಮೂಡಿಸಿತ್ತು ಕೆಲ ಕಾಲದ ನಂತರ ಭರವಸೆಗಳೆಯಾಗಿಯೇ ಉಳಿದವು ಮಹಿಳಾ ಚಳುವಳಿಗೆ ಪುಲೆ ಗಾಂಧಿ ಅಂಬೇಡ್ಕರ್ ಜಯಪ್ರಕಾಶನ್ ನಾರಾಯಣ್ ಲೋಹಿಯಾ ಮುಂತಾದವರ ಸೈದ್ಧಾಂತಿಕ ಪ್ರೇರಣೆಯಾಗಿದೆ ಆಂಧ್ರ ಪ್ರದೇಶದ ದಿವುಗುಂಟ ಗ್ರಾಮದ ಪಾನ ನಿಷೇಧ ಚಳವಳಿ ಮಹಿಳಾ ಚಳುವಳಿಗೆ ಒಂದು ಸ್ಫೂರ್ತಿ ಅನಕ್ಷರತೆ ತಾಯಿತನದ ಮರಣದ ಹೆಚ್ಚಳ ಲಿಂಗಾನುಪಾತ ಅಸಮಾನತೆ ಸಾರ್ವಜನಿಕ ಜೀವನದಲ್ಲಿ ಕ್ಷೀಣಿಸುತ್ತಿರುವ ಮಹಿಳೆಯರ ಪ್ರಮಾಣ ಮಹಿಳೆಯರ ಇತ್ತೀಚಿನ ಸಮಸ್ಯೆಗಳಾಗಿವೆ ಅಧ್ಯಾಯ ಎಂಟು ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಪಾಠದ ಉದ್ದೇಶಗಳು ವಿದ್ಯಾರ್ಥಿಯು ಸಾಮಾಜಿಕ ಪರಿವರ್ತನೆಯ ವಿವಿಧ ಪ್ರಕ್ರಿಯೆಗಳ ಅಧ್ಯಯನ ಮಾಡುತ್ತಾನೆ ಭಾರತದಲ್ಲಿ ಪರಿವರ್ತನೆಗೆ ಕಾರಣವಾದ ಅಂಶಗಳ ವಿಶ್ಲೇಷಣೆಯನ್ನು ತಿಳಿಯುವುದು ಭಾರತೀಯ ಸಂಸ್ಕೃತಿಯ ಮೇಲೆ ಜಾಗತೀಕರಣದ ಪ್ರಭಾವವನ್ನು ಗ್ರಹಿಸುತ್ತಾರೆ ಪಠ್ಯ ವಿಷಯ ರೂಪುರೇಖೆ ನೋಡುವುದಾದರೆ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಸಂಸ್ಕೃತಾನುಕರಣ ಅರ್ಥ ಮತ್ತು ಸಂಸ್ಕೃತಾನುಕರಣದ ಪ್ರಮುಖಾಂಶಗಳು ಪಾಶ್ಚಾತ್ಯಕರಣದ ಪ್ರಭಾವ ಆಧುನೀಕರಣದ ಅರ್ಥ ಮತ್ತು ವ್ಯಾಖ್ಯೆಗಳು ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳು ಜಾಗತೀಕರಣದ ಆಯಾಮಗಳು ಸಾಂಸ್ಕೃತಿಕ ಸಮರೂಪತೆ ಮತ್ತು ಸಂಕ್ರಮಣ ಬಾರ್ಬಿ ಬೊಂಬೆ ಒಂದು ಜಾಗತಿಕ ಪ್ರಜೆ ದ್ವಿತೀಯ ಪಿಯುಸಿಯ ಸಮಾಜಶಾಸ್ತ್ರ ಪಠ್ಯಪುಸ್ತಕದ ಕೊನೆಯ ಅಧ್ಯಾಯವಾದ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆಯ ಪ್ರಮುಖ ನೆನಪಿಡಬೇಕಾದ ಅಂಶಗಳು ಹೀಗಿವೆ ಸಾಮಾಜಿಕ ಪರಿವರ್ತನೆಯ ಪ್ರಮುಖವಾದ ಪ್ರಕ್ರಿಯೆಗಳು ಒಂದು ಸಂಸ್ಕೃತಾನುಕರಣೆ ಎರಡು ಎರಡು ಪಾಶ್ಚಮಾತೀಕರಣ ಮೂರು ಆಧುನೀಕರಣ ನಾಲ್ಕು ಜಾಗತೀಕರಣ ಇವುಗಳನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ನೋಡುವುದಾದರೆ ಸಂಸ್ಕೃತಾನುಕರಣೆ ವಿದ್ಯಾರ್ಥಿಗಳು ತುಂಬ ನೆನಪಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥ ಅಂಶ ಇದಾಗಿದ್ದು ತುಂಬ ಬಹುಮುಖ್ಯವಾಗಿರ್ತಕ್ಕಂಥ ಅಂಶಗಳು ಈ ಅಧ್ಯಯನದಲ್ಲಿ ನಾವು ಕಾಣಬಹುದಾಗಿದೆ ಅದರಲ್ಲಿ ನಾವು ಸಂಸ್ಕೃತ ಅನುಕರಣೆ ಅಂಶಗಳನ್ನು ಗುರುತಿಸುವಾಗ ಅದರಲ್ಲಿ ನಾವು ಸಂಸ್ಕೃತಾನುಕರಣೆಯನ್ನು ನೋಡುವಾಗ ಈ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಎಂ ಎನ್ ಶ್ರೀನಿವಾಸರವರು ಬಳಸಿದರು ಭಾರತದ ಸಾಂಪ್ರದಾಯಿಕ ಸಾಮಾಜಿಕ ಸಂರಚನೆಯಲ್ಲಿ ಸಾಂಸ್ಕೃತಿಕ ಚಲನೆಯ ಪ್ರಕ್ರಿಯೆಯನ್ನು ವಿವರಿಸಲು ಬಳಸಲಾಗಿದೆ ಈ ಪರಿಕಲ್ಪನೆ ತಮ್ಮ ಗ್ರಂಥವಾದ ರಿಲಿಜನ್ ಆ್ಯಂಡ್ ಸೊಸೈಟಿ ಅಮಾಂಗ್ ದಿ ಕೂಕ್ಸ್ ಆಫ್ ಸೌತ್ ಇಂಡಿಯಾದಲ್ಲಿ ವಿಶ್ಲೇಷಿಸಿದ್ದಾರೆ ಸಂಸ್ಕೃತಾನುಕರಣ ಪ್ರಮುಖವಾದ ಅಂಶಗಳು ಅವುಗಳಲ್ಲಿ ಧಾರ್ಮಿಕ ಕ್ರಿಯಾವಿಧಿಗಳು ವಿಧಿವೇಯರನ್ನು ನೋಡಿಕೊಳ್ಳುವ ಕ್ರಮಗಳು ರಕ್ತ ಸಂಬಂಧ ತತ್ವಾದರ್ಶನ ಆಹಾರ ಪದ್ಧತಿ ಉಡುಗೆ ತೊಡುಗೆ ಮತ್ತು ನಾಮಕರಣ ಸಾಮಾಜಿಕ ಪರಿವರ್ತನೆಯಲ್ಲಿ ಪ್ರಮುಖವಾದ ಪ್ರಕ್ರಿಯೆಗಳಲ್ಲಿ ಎರಡನೆಯದಾಗಿ ಪಾಶ್ಚಮಾತೀಕರಣ ಎಂ ಎನ್ ಶ್ರೀನಿವಾಸ್ ತಮ್ಮ ಗ್ರಂಥವಾದ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಪಾಶ್ಚಮಾತೀಕರಣ ಪದವನ್ನು ಪರಿಚಯಿಸಿದರು ಅವರ ಪ್ರಕಾರ ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಬ್ರಿಟಿಷರು ಸುಮಾರು ನೂರ ಐವತ್ತಕ್ಕೂ ಅಧಿಕ ವರ್ಷ ಆಳ್ವಿಕೆಯಿಂದಾಗಿ ಸಂಭವಿಸಿರುವ ಪರಿವರ್ತನೆಗಳನ್ನು ಸೂಚಿಸುತ್ತದೆ ಪಾಶ್ಚಮಾತೀಕರಣದ ಪ್ರಮುಖ ಪ್ರಭಾವಗಳೆಂದರೆ ತಂತ್ರಜ್ಞಾನ ಹೊಸ ಸಂಸ್ಥೆಗಳು ಮತ್ತು ಸಾಮಾಜಿಕ ತತ್ವಾದರ್ಶನಗಳು ಮೂರನೆಯದು ಆಧುನೀಕರಣ ಈ ಪರಿಕಲ್ಪನೆ ಧನಾತ್ಮಕ ಮತ್ತು ಅಭಿಲಾಷೆಯುಕ್ತವಾದ ಮೌಲ್ಯಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ ಡೇನಿಯಲ್ ಲರ್ನರ್ ಪ್ರಕಾರ ಆಧುನೀಕರಣ ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಕಡಿಮೆ ಅಭಿವೃದ್ಧಿ ಹೊಂದಿರುವ ಸಮಾಜಗಳು ಮುಂದುವರೆದ ಸಮಾಜಗಳ ಅನುಕರಣೆ ಎಂದಿದ್ದಾರೆ ಭಾರತದಲ್ಲಿ ಆಧುನೀಕರಣದ ಪ್ರಕ್ರಿಯೆಗಳು ಆರ್ಥಿಕ ಸಂರಚನೆಯ ಹಂತದಲ್ಲಿ ರಾಜಕೀಯ ಸಂರಚನೆಯ ಹಂತದಲ್ಲಿ ಸಾಂಸ್ಕೃತಿಕ ಹಂತದಲ್ಲಿ ಸಾಮಾಜಿಕ ಸಂರಚನೆಯ ಹಂತದಲ್ಲಿ ನಾಲ್ಕನೆಯದು ಜಾಗತೀಕರಣ ಈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಥಿಯೋಡೋರ್ ಲೆವಿಯಟ್ ಈ ಪರಿಕಲ್ಪನೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವಾಣಿಜ್ಯ ಮತ್ತು ಸಮೂಹ ಮಾಧ್ಯಮ ಕ್ಷೇತ್ರಗಳಲ್ಲಿ ಹೆಚ್ಚು ಬಳಕೆಯಾಗಿದೆ ಜಾಗತೀಕರಣ ಎಂದರೆ ವಿಶ್ವದ ಜನರು ಪರಸ್ಪರ ಅವಲಂಬನೆಯಿಂದ ಜೀವಿಸುವುದು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಸಮೂಹಗಳು ಮತ್ತು ದೇಶಗಳು ಪರಸ್ಪರ ಅವಲಂಬನೆ ಹೊಂದಿರುವವು ಜಾಗತೀಕರಣಕ್ಕೆ ಪೂರಕವಾದ ಅಥವಾ ಸಹಾಯಕವಾದ ಅಂಶಗಳು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಪ್ರಗತಿ ಮಾಹಿತಿಗಳ ನಿರಂತರ ಅರಿವು ಆರ್ಥಿಕ ಅಂಶಗಳು ಬಹುರಾಷ್ಟ್ರೀಯ ಕಂಪನಿಗಳು ವಿದ್ಯುನ್ಮಾನ ಆರ್ಥಿಕತೆ ರಾಜಕೀಯ ಪರಿವರ್ತನೆಗಳು ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ದ್ವಿತೀಯ ಪಿ ಸಿಯ ಸಮಾಜಶಾಸ್ತ್ರ ಪಠ್ಯಪುಸ್ತಕದಲ್ಲಿ ಬರುವ ಎಂಟು ಅಧ್ಯಾಯಗಳ ಸಂಕ್ಷಿಪ್ತ ವಿಷಯವನ್ನು ತಿಳಿದುಕೊಂಡಿದ್ದೇವೆ ಪೂರ್ಣ ಪ್ರಮಾಣದಲ್ಲ ಕಿರು ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಟ್ಟಿರುತ್ತೇನೆ ಹಾಗೆಯೇ ಪರೀಕ್ಷಾ ದೃಷ್ಟಿಕೋನದಿಂದ ಯಾವ ಯಾವ ಪಠ್ಯದಿಂದ ಎಷ್ಟು ಅಂಕಗಳು ಏನಂದರೆ ಪರೀಕ್ಷೆಗೆ ಬರಬಹುದು ಎನ್ನುವ ಕುರಿತು ನಾವು ನೋಡುವುದಾದರೆ ಮೊದಲನೆಯ ಅಧ್ಯಾಯ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಈ ಪಾಠದಿಂದ ಇಪ್ಪತ್ತಾರು ಅಂಕಗಳು ಕೇಳಲಾಗುತ್ತದೆ ಎರಡನೇ ಅಧ್ಯಾಯ ಸಾಮಾಜಿಕ ಅಸಮಾನತೆ ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಅಧ್ಯಯನದಿಂದ ಹದಿನೆಂಟು ಅಂಕಗಳು ಮೂರನೇ ಅಧ್ಯಾಯ ಒಳಗೊಳ್ಳುವಿಕೆಯ ತಂತ್ರಗಳು ಈ ಪಾಠದಿಂದ ಹದಿನೆಂಟು ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ನಾಲ್ಕನೆಯ ಅಧ್ಯಾಯ ಭಾರತದಲ್ಲಿ ಕುಟುಂಬ ಈ ಒಂದು ಪಾಠದಿಂದ ಹದಿಮೂರು ಅಂಕಗಳನ್ನು ಕೇಳಲಾಗುತ್ತದೆ ಐದನೇ ಅಧ್ಯಾಯ ಭಾರತೀಯ ಗ್ರಾಮಗಳ ಬದಲಾವಣೆ ಅಭಿವೃದ್ಧಿ ಮತ್ತು ಭಾರತದ ನಗರೀಕರಣ ಈ ಪಾಠದಿಂದ ಇಪ್ಪತ್ತಾರು ಅಂಕಗಳನ್ನು ಕೇಳಲಾಗುತ್ತದೆ ಆರನೇ ಅಧ್ಯಾಯ ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು ಈ ಪಾಠದಿಂದ ಇಪ್ಪತ್ತು ಅಂಕಗಳನ್ನು ಕೇಳಲಾಗುತ್ತದೆ ಅಧ್ಯಾಯ ಏಳರಲ್ಲಿ ಸಾಮಾಜಿಕ ಚಳವಳಿ ಈ ಪಾಠದ ಕುರಿತು ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಧ್ಯಾಯ ಎಂಟರಲ್ಲಿ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಪಾಠದಿಂದ ಹದಿಮೂರು ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಒಟ್ಟಾರೆಯಾಗಿ ನೂರ ಐವತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ ಆದರೆ ವಿದ್ಯಾರ್ಥಿ ಬರೀತಕ್ಕಂಥದ್ದು ನೂರು ಅಂಕಗಳಿಗೆ ಮಾತ್ರವಾಗಿರುತ್ತದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂದರೆ ವೇ ಟೇಬಲ್ ಆಫ್ ಆಬ್ಜೆಕ್ಟಿವ್ಸ್ ನಾವು ನೋಡೋದಾದರೆ ನಾಲೆಡ್ಜ್ ಮೂವತ್ತೈದು ಪರ್ಸೆಂಟೇಜ್ ಅಂಡರ್ಸ್ಟ್ಯಾಂಡಿಂಗ್ ಮೂವತ್ತು ಪರ್ಸೆಂಟ್ ಅಪ್ಲಿಕೇಶನ್ ಇಪ್ಪತ್ತೈದು ಪರ್ಸೆಂಟ್ ಸ್ಕಿಲ್ಸ್ ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಸಮಾಜಶಾಸ್ತ್ರ ಪಠ್ಯಪುಸ್ತಕದ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಮಾತ್ರ ಪಡೆದುಕೊಂಡಿದ್ದೇವೆ ಪ್ರತಿಯೊಂದು ಪಾಠದ ವಿವರಣಾತ್ಮಕ ವಿವರಣೆ ಪಾಠದ ಉದ್ದೇಶ ಪಾಠದಲ್ಲಿ ಇರತಕ್ಕಂಥ ಬಹುಮುಖ್ಯ ಅಂಶಗಳ ಕುರಿತು ಮುಂದಿನ ತರಗತಿಯಲ್ಲಿ ವಿವರಣಾತ್ಮಕವಾಗಿ ತಿಳಿಯೋಣ ಧನ್ಯವಾದಗಳು